ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಹದಿನೈದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಸಾತ್ವಿಕತ್ವದಿಂದಲೂ ಭಯದಿಂದಲೂ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ರಿ ಹೊಸೊಡಂಬಡಿಕೆಗಳಲ್ಲಿ ಪೇತ್ರನ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದನೇ ವಚನ ಈ ನಡವಳಿಕೆಯನ್ನು ಅನುಸರಿಸಿ ನಿರೀಕ್ಷೆಯ ಸುವಾರ್ತೆಯನ್ನು ಸಾರುವ ನಾವು ಬೋಧಕನಾದ ಏಸು ಮತ್ತು ಅಪೋಸ್ತಲರನ್ನು ಹಿಂಬಾಲಿಸುತ್ತಿದ್ದೇವೆ ಅವರಲ್ಲಿ ಅತ್ಯಧಿಕವಾದ ನಿರೀಕ್ಷೆ ನಂಬಿಕೆ ವಿಶ್ವಾಸ ಪ್ರೀತಿ ಸಂತೋಷ ಮತ್ತು ಸಮಾಧಾನದ ಈ ಮನೋಭಾವನೆ ಇದ್ದದ್ದರಿಂದಲೇ ಅವರು ಉಪದ್ರವದಲ್ಲಿಯೂ ಆನಂದಿಸಿದರು ಮತ್ತು ಅವರು ಹಾಗೆಯೇ ಮಾಡಿದರು ಅಪೋಸ್ತೆಲ್ಲರು ಮುಂದೆ ಬರಲಿರುವ ಮಹಿಮೆಯಲ್ಲಿಯೂ ಪಾಲು ಹೊಂದಲು ಈಗ ಕ್ರಿಸ್ತನ ಪಾಡುಗಳಲ್ಲಿ ಪಾಲ್ಗೊಳ್ಳಲು ಅರ್ಹರೆಂದು ಪರಿಗಣಿಸಲ್ಪಟ್ಟು ದೇವರನ್ನು ಸ್ತುತಿಸಿ ಹಾಡಿದರು ಹಾಗಾದರೆ ಪ್ರಿಯ ಸಹೋದರರೇ ಲೋಕದಲ್ಲಿ ಸಾಕಷ್ಟು ಕಣ್ಣೀರು ಮತ್ತು ಭಯಗಳಿವೆ ಬಹಳಷ್ಟು ದುಃಖಗಳಿವೆ ಎಂಬುದನ್ನು ನಾವು ಅರಿತುಕೊಳ್ಳೋಣ ನಾವು ಹೆಚ್ಚೆಚ್ಚಾಗಿ ನಮ್ಮ ಸಮಯ ಬಲ ತಲಾಂತುಗಳು ಮತ್ತು ಸಂತೋಷ ಇತರೆಗಳನ್ನು ಈ ಬಡಲೋಕದ ಮಾನಸಿಕ ಯಾತನೆಯನ್ನು ನಿವಾರಿಸಲು ಉಪಯೋಗಿಸೋಣ ಏಸುವಿನ ವಾಕ್ಯಗಳನ್ನು ಗಮನಿಸಿ ದೇವರು ಅವರ ಎಲ್ಲ ಕಣ್ಣೀರನ್ನು ಒರಿಸಿಬಿಡುವನು ಪರಲೋಕದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣವಾಗಿರುವಂತೆ ನೀವು ಪರಿಪೂರ್ಣರಾಗಿರ್ರಿ ಭವಿಷ್ಯದಲ್ಲಿ ಕ್ರಿಸ್ತನು ಮತ್ತು ಸಭೆಯ ಮೂಲಕ ದೇವರು ಮಹತ್ಕಾರ್ಯವಾಗಿ ಭೂಮಿಯಲ್ಲಿರುವವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಪ್ರಸ್ತುತ ಅಂದರೆ ಈಗಿನ ಸಮಯದಲ್ಲಿ ಆ ಕೆಲವು ಕಣ್ಣೀರನ್ನು ಒರೆಸೋಣ ಆದ್ದರಿಂದ ಈ ಲೋಕದವರು ದೇವರೊಂದಿಗೆ ಐಕ್ಯತೆ ಹೊಂದಲು ಮರಳಿ ಬಂದು ದೇವರ ಮಾರ್ಗಕ್ಕೆ ತಿರುಗಲು ನಾವು ಭವಿಷ್ಯದಲ್ಲಿ ಸಹಾಯ ಮಾಡುತ್ತೇವೆ ಇದು ಮಾತ್ರವಲ್ಲದೆ ಪ್ರಸ್ತುತ ಅಂದರೆ ಈಗಿನ ಕಾಲದ ನಂಬಿಕಸ್ಥರು ಏಸುವಿನ ಹೆಜ್ಜೆಯ ಜಾಡಿನಲ್ಲಿ ಅಧಿಕ ಎಚ್ಚರದಿಂದ ನಡೆಯಲು ಮತ್ತು ಒಳ್ಳೆಯ ರೀತಿಯಲ್ಲಿ ನಡೆಯಲು ಒಬ್ಬರಿಗೊಬ್ಬರು ಪ್ರೋತ್ಸಾಹಿಸಲು ಸಹಾಯ ಮಾಡೋಣ